कर्नाटक विधानसभा चुनाव 2023 के मद्देनजर बीदर जिले में स्वीप के तहत आज शहर में आंगनवाड़ी महिलाएं और आशा कार्यकर्ताओं द्वारा जागृति रैली निकाली गई। इस नेतृत्व में ZP CEO शिल्पा एम और नोडल अधिकारी गौतम मरली ने किया। कार्यक्रम का उद्देश्य यह रहा कि पिछले विधानसभा चुनाव में जहां मतदान प्रतिशत कम रहा, वहां मतदान को बढ़ावा देने के लिए जागृति रैली निकाली गई, ताकि इस बार सभी जागृत होकर मतदान करें। इस दौरान शिल्पा एम और गौतम अरली ने मीडिया से बात की। कैमरामैन संतोष का कवरेज। ಜಿಲ್ಲಾ ಸ್ವೀಪ್ ಸಮಿತಿ ಬೀದರ್ ವತಿಯಿಂದ ನಾವು ಬೀದರ್ ನಗರದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಎಲ್ಲ ಮಹಿಳಾ ಸ್ತ್ರೀಶಕ್ತಿ ಗುಂಪುಗಳಿಂದ ಒಂದು ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ನಮ್ಮಲ್ಲಿ ಏನು ಕೋರ್ಕೊಳ್ಳೋದಂದ್ರೆ, ಎಲ್ಲ ಜಿಲ್ಲೆಯ ಮಹಿಳಾ ಮತದಾರರು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೇ 10ರಂದು ನಮ್ಮ ಮತದಾನದ ದಿನಾಂಕದಂದು ಅವರು ಸಕ್ರಿಯವಾಗಿ ಭಾಗವಹಿಸಿ ಮತದಾನ ನಮ್ಮ ಸಂವಿಧಾನ ಹಕ್ಕು ಇರೋದ್ರಿಂದ ಅದನ್ನು ಚಲಾಯಿಸಿ ತಮ್ಮ ಒಂದು ಸಂವಿಧಾನಾತ್ಮಕ ಕರ್ತವ್ಯವನ್ನು ನಿಭಾಯಿಸಬೇಕೆಂದು ಕಳೆಕಳಿಯಿಂದ ಕೋರ್ತೇವೆ. ಈ ದಿನ ಸುಮಾರು ಜನ ಇಲ್ಲಿ ಸೇರಿದ್ದಾರೆ. ಈ ಮೂಲಕ ನಾವು ಒಂದು ಜಾಥಾ ಮೂಲಕ ಈ ಬೀದರ್ ಜಿಲ್ಲೆಯಲ್ಲಿ ಎಲ್ಲಿ ಲೋ ವೋಟರ್ ಟರ್ನ್ಔಟ್ ಇದೆ ಅಂದರೆ ಎಲ್ಲಿ ಕಡಿಮೆ ಮತದಾನ ಆಗಿದೆ ಆ ಒಂದು ಏರಿಯಾ ಕವರ್ ಮತಕ್ಷೇತ್ರದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ಎಲ್ಲ ಮತದಾರರಲ್ಲಿ ನಾವು ಅರಿವು ಮೂಡಿಸಲು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಡಿಸ್ಟ್ರಿಕ್ಟ್ ಸ್ವೀಪ್ ಸಮಿತಿ जिस एरिया में स्पेशली बीदर सिटी में जहाँ पे लो वोटर टर्नआउट्स हो गए, जहाँ 2018 में जहाँ पे कम वोटिंग हो गए, वो एरिया में इस बार ज़्यादा से ज़्यादा वोटिंग कराने की हम कोशिश कर रहे हैं. इस सिलसिले में हम लोग आज महिलाओं को लेके, विशेष खास करके आशा वर्कर्स, आंगनवाड़ी वर्कर्स एंड स्वसहाय संघ के महिलाओं को लेके हम वो एरिया में प्रचार करते जा रहे हैं कि ताकि आने वाले 10 तारीख को सभी लोग आके पोलिंग स्टेशन में वोट करें. थैंक यू. ನಾನು ಡಾಕ್ಟರ್ ಗೌತಮ್ ಅರಳಿ ಅಂತ, ನಾನು ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನರ್ ಇದ್ದೀನಿ. ಥ್ಯಾಂಕ್ ಯು.